ಇನ್ನು ಮುಂದಿನ ಕ್ಷೇತ್ರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಇದೂ ಒಂದು ರೀತಿ ಸ್ಪೆಷಲ್ ಕ್ಷೇತ್ರ ಈ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಕನ್ಫರ್ಮ್ ಇಲ್ಲ ಇನ್ನು ಚಿಕ್ಕಬಳ್ಳಾಪುರದ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಅವರು ಸಾಕಷ್ಟು ಟ್ರೈ ಮಾಡ್ತಿದ್ದಾರೆ ಓಡಾಡ್ತಿದ್ದಾರೆ ಕಾನ್ಸ್ಟನ್ಸಿಯಲ್ಲಿ ನನಗೆ ಟಿಕೆಟ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಸುಧಾಕರ್ ಮಾತ್ರ ಯಾಕೋ ಕೋನಾಪುರಡ್ಡಿ ಕಡೆ ಒಲುತ್ತೋದಂತಿದೆ ಇಬ್ಬರು ಫೈಟ್ ನಡೀತಾ ಇದೆ ನೋಡ್ಬೇಕು ಯಾರಿಗೆ ಸಿಗುತ್ತೆ ಬಿ ಜೆ ಪಿ ಟಿಕೆಟ್ ಅಂತ ರಾಮಲಿಂಗಪ್ಪ ಅವರು ಇತ್ತೀಚೆಗೆ ತುಂಬ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಓಡಾಡ್ತಿದ್ದಾರೆ ನನಗೆ ಟಿಕೆಟು ಅಂತ ನೋಡಬೇಕು ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ ಇನ್ನು ಕಾಂಗ್ರೆಸ್ನಲ್ಲಿ ಹಾಲಿ ಶಾಸಕರು ಸುಬ್ಬಾರೆಡ್ಡಿ ಜೊತೆಗೆ ಎನ್ ಸಂಪಂಗಿ ಕೂಡ ಮಾಜಿ ಎಮ್ ಎಲ್ ಎ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ನೋಡಬೇಕು ಸ್ವಲ್ಪ ಗೊಂದಲ ಇದ್ದಂತಿದೆ ಕಾಂಗ್ರೆಸ್ನಲ್ಲಿ ಸುಬ್ಬಾರೆಡ್ಡಿಗೆ ಕೊಡ್ತಾರಾ ಎನ್ ಸಂಪಂಗಿ ಕೊಡ್ತಾರಾ ಅಂತ ಎನ್ ಸಂಪಂಗಿಗೆ ಕೊಡಲಿಲ್ಲ ಅಂದರೆ ಅವರು ಬೇರೆ ದಾರಿಯನ್ನು ಅಂದರೆ ಬೇರೆ ಸಪೋರ್ಟ್ ಮಾಡೋಂಥ ಸಾಧ್ಯತೆ ಅನ್ನೋ ಒಂದು ಚರ್ಚೆ ಇದೆ ಇನ್ನು ಅಲ್ಲಿ ಜೆ ಡಿ ಎಸ್ನೀಗಾಗಲೇ ನಾಗರಾಜ್ ರೆಡ್ಡಿಗೆ ಅನೌನ್ಸ್ ಆಗಿದೆ ಬಾಗೇಪಲ್ಲಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಮಿಥಿನ್ ರೆಡ್ಡಿ ಪಕ್ಷಗಳಿಗೆ ಅಂದರೆ ಕಾಂಗ್ರೆಸ್ ಹಾಲಿ ಶಾಸಕ ಸುಬ್ಬರೆಡ್ಡಿಗೆ ಸವಾಲಾಗುವಂಥ ಪ್ರಚಾರವನ್ನು ಮಾಡಿಕೊಂಡು ಅಬ್ಬರವನ್ನು ಮಾಡ್ತಾ ಇದ್ದಾರೆ ಕಾನ್ಸ್ಟಿಟ್ಯನ್ಸಿಯಲ್ಲಿ ಇನ್ನು ಸಿ ಪಿ ಎಮ್ನಿಂದ ಡಾಕ್ಟರ್ ಅನಿಲ್ ಅನೌನ್ಸ್ ಆಗಿದೆ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಪಕ್ಷೇತರ ಮಿಥಿನ್ ರೆಡ್ಡಿ ಆಮೇಲೆ ಸಿ ಪಿ ಎಮ್ ಸಿ ಪಿ ಎಮ್ಗೆ ಏನು ನೆಗೆಟಿವ್ ಅಂದರೆ ಅಲ್ಲಿ ಶ್ರೀರಾಮ್ ರೆಡ್ಡಿ ಬಣ ಇತ್ತು ಅವರು ಈಗ ಮಿಥಿನ್ ರೆಡ್ಡಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಬಣ ಅವರು ಪಿ ಎಸ್ ಎಸ್ ಅಂತ ಮಾಡ್ಕೊಂಡಿದ್ರು ಇಡೀ ಬಣ ಇವ್ರಿಗೆ ಸಪೋರ್ಟ್ ಇದ್ದಾರೆ ಬಟ್ ಏನು ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಸ್ಟ್ರಾಂಗ್ ಸ್ಟ್ರಾಂಗ್ ಶ್ರೀರಾಮ್ ರೆಡ್ಡಿ ಆ ಶಕ್ತಿಯ ಕಮ್ಯುನಿಸ್ಟ್ ಪಾರ್ಟಿ ಬಿಟ್ಟೋಗಿ ಏನೋ ಒಂದ್ ಕಟ್ಕೊಂಡಿದ್ರು ಅದನ್ನ ಈಗ ಮಿಥುನ್ ರೆಡ್ಡಿ ಕಡೆ ಸಪೋರ್ಟ್ ಮಾಡ್ತಾರೆ ಅದೊಂದು ಭಾಗ ಬಟ್ ಕಮ್ಯುನಿಸ್ಟ್ ಪಾರ್ಟಿ ಸ್ಟ್ರಾಂಗ್ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಮಂಜಾತ ಮೊನ್ನೆ ಹೋಗಿದ್ರು ಕಮ್ಯುನಿಸ್ಟ್ ಪಾರ್ಟಿಲಿ ಒಂದಿದೆ ನೋಡಿ ಅವ್ರಿಗೆ ಕೊಡ್ಬೇಕಂತ ಯಾವ ವ್ಯಕ್ತಿಯನ್ನ ಮೋದಿ ಟೈಪ್ ಯಾರನ್ನು ಮೆರೆಸಲ್ಲ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಟೈಪ್ ಯಾರನ್ನು ಮೆರೆಸಲ್ಲ ಅವರು ಪಾಲಿಟ್ ಬ್ಯೂರೋ ಅವ್ರದೇ ಆದಂತ ಒಂದಿದೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಅಲ್ಲಿ ಯಾರು ಶ್ರಮ ಆಗ್ತಾರೆ ಯಾರು ತುಡುತ್ತಾರೆ ಯಾರು ಉತ್ತಂಬ್ರಿದ್ದಾರೆ ಅವ್ರಿಗೆ ಅವಕಾಶ ಆಗುತ್ತೆ ಸೊ ಈಗ ಸ್ವಲ್ಪ ಮೊದಲಷ್ಟು ಓಲ್ಡ್ ಇಲ್ಲ ಕಡಿಮೆ ಆಗಿದೆ ಹೋಲ್ಡ್ ಬಿಜೆಪಿ ಕಮ್ಯುನಿಸ್ಟ್ ಪಾರ್ಟಿನ ಶ್ರೀರಾಮ್ ರೆಡ್ಡಿ ಸ್ಟ್ರಾಂಗ್ ಅಟ್ ದಿ ಸೇಮ್ ಟೈಮ್ ತುಂಬಾ ವೀಕ್ ಏನಲ್ಲ ಕಮ್ಯುನಿಸ್ಟ್ ಪಾರ್ಟಿ ಅದು ಕೂಡ ಸ್ಟ್ರಾಂಗ್ ಶ್ರೀರಾಮ್ ರೆಡ್ಡಿಯನ್ನ ಫೋಟೋ ಬಳಸೋದಕ್ಕೆ ಸ್ವಲ್ಪ ಜಗಳ ಆಗ್ತಿದೆ ಅಲ್ಲಿ ಸಿಪಿಎಂ ಅವ್ರು ಬಳಸಬೇಕಾ ಬಳಸಂಗಿಲ್ಲ ಅಂತ ಇವ್ರು ಅವ್ರ ಹತ್ರ ಬಳಸಲ್ವಲ್ಲ ಶ್ರೀರಾಮ್ ರೆಡ್ಡಿ ಅವರ ಮೇಲೆ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಯಾವ್ದೋ ಒಂದು ಅಲಿಗೇಷನ್ ಲೈಂಗಿಕ ದೌರ್ಜನ್ಯ ಆಚೆ ಈಚೆ ಏನೋ ಒಂದು ಕೊಟ್ಟು ಅದನ್ನ ಅಮಾನತ್ ಮಾಡಿದಿವಿ ಅವರ ಪಕ್ಷ ರಾಜಕೀಯ ಹಾಕ್ಬೇಕಾದ್ರೆ ಅದೇ ಕಾರಣ ಅವರು ಸೊ ಹಾಗಾಗಿ ಕಮ್ಯುನಿಸ್ಟ್ ಪಾರ್ಟಿ ಅವರಿಗೆ ಅವ್ರನ್ನ ಏನು ಅಂತ ಅವಶ್ಯಕತೆ ಏನಿಲ್ಲ ಕೆಲವು ಪ್ರಚಾರದಲ್ಲಿ ಅವ್ರ ಫೋಟೋನ ಬಳಸ್ತಿದ್ದಾರೆ ಕೆಲವರು ಬಳಸ್ತಿದ್ರೆ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಬದಲಾಗಿದೆ ಅದಕ್ಕೂ ಈಗ ಪಿ ಎಸ್ ಎನ್ ಬಳಸಿದ್ರೆ ಕಮ್ಯುನಿಸ್ಟ್ ಪಕ್ಷ ಯಾವ್ದೇ ಫೋಟೋ ಗಿಟ್ಟ ಬಳಸ್ಕೊಂಡ್ ರಾಜಕಾರಣ ಇಲ್ಲ ಅವರು ಈಗ ವಿರೋಧವನ್ನು ಶ್ರೀರಾಮ್ ರೆಡ್ಡಿ ಅನಿವಾರ್ಯತೆ ಅನ್ನೋದಾದ್ರೆ ಆದ್ರೆ ಅವತ್ತೇನ್ ಆರೋಪ ಮಾಡಿ ಆಚಕ್ರಲ್ಲ ಅವ್ರನ್ನ ಆರೋಪನ ನೀವು ಮನ ಮಾಡ ಆರೋಪವನ್ನ ಆರೋಪವನ್ನು ಒಪ್ಕೊಂಡ್ ಮನಸ್ತಂಗೆ ಅದ್ರಲ್ಲಿ ಇವರು ಲೆಕ್ಕ ಈ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಪಾಲ್ದಾರ್ ಕಮ್ಯುನಿಸ್ಟ್ ಪಾರ್ಟಿ ನನಗೆ ಗೊತ್ತಿರೋ ತರ ತರದ್ದೆಲ್ಲ ಏನಿಲ್ಲ ಬಳಸ್ಕೊಂಡಿದ್ರೆ ತಪ್ಪದು ಅದೇ ವಿಚಾರವಾಗಿ ಯಾರು ಹೇಳ್ತಾ ಇದ್ರಿ ಬಿಜೆಪಿ ಇಂದ ಮೂವರು ಅಂತ ಬಟ್ ಇಲ್ಲೆಲ್ಲ ಬಿಜೆಪಿ ಹೊಸೊಬ್ರು ಹೊಸೊಬ್ರು ಮೀನ್ಸ್ ಈ ಕ್ಷೇತ್ರಕ್ಕೆ ಒಸೊಬ್ರು ಮುನ್ರಾಜು ಮತ್ತೆ ಕೊನಪ್ರೆಡ್ ಕೊನಪ್ರೆಡ್ಡಿ ಪಾರ್ಟಿ ಕೂಡ ಹೊಸೊಬ್ರು ಮುನ್ರಾಜು ಕ್ಷೇತ್ರ ಕೂಡ ಹೊಸೊಬ್ರು ಅಂದ್ರೆ ಕಂಪೇರ್ ಟು ರಾಮಲಿಂಗಪ್ಪ 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 ಈಗಾಗಲೇ ಸ್ಟೇಟ್ ಬಾಡಿ ಬೇರೆ ಬೇರೆ ಬಾಡಿ ಕೆಲಸ ಮಾಡಿ ಬಂದವರು ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಈ ಮೂವರಿಗಿಂತ ಫೈನಾನ್ಶಿಯಲಿ ಸ್ಟ್ರಾಂಗ್ ರಾಮಲಿಂಗಪ್ಪ ರಾಮಲಿಂಗಪ್ಪ

ಸುಧಾಕರ್ ಟಿಕೆಟ್ ಕೊಡೋದಾದ್ರೆ ಕೋನಿ ಟಿಕೆಟ್ ಅನ್ನ ಪಡಿಬಹುದು ಹ್ಮ್ ಯಡಿಯೂರಪ್ಪ ಟಿಕೆಟ್ ಕೊಡದಾದ್ರೆ ಮುನ್ರಾಜು ಟಿಕೆಟ್ ಅನ್ನ ಪಡಿಬಹುದು ಇದು ಬಿಜೆಪಿ ಕತೆ ಅಂಡ್ ಕಾಂಗ್ರೆಸ್ ಅಲ್ಲಿ ಸುಬ್ಬಾರೆಡ್ಡಿ ವರ್ಸಸ್ ಸಂಪಂಗಿ ಹ್ಮ್ ಸಂಪಂಗಿ ಎರಡ್ ಸಾರಿ ಎಂ ಸುಬ್ಬ ಸುಬ್ಬಾರೆಡ್ಡಿ ಎರಡ್ ಸಾರಿ ಎ ಸೊ ಹಾಗಾಗಿ ಇಬ್ರು ಕೂಡ ಫೈಟ್ ಟಿಕೆಟ್ ಗಾಗಿ ನೋಡ್ಬೇಕಲ್ಲ ಏನಾಗುತ್ತೆ ಸುಬಾರೆಡ್ಡಿ ಕೊಡ್ತಾರ ಸಂಪಂಗಿನ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡ್ ಸಲ ಗೆದ್ದಿದ್ದು ಇವ್ರೊಬ್ರೆ ಇಷ್ಟು ವರ್ಷಗಳಲ್ಲಿ ಸುಬ್ಬಾರೆಡ್ಡಿ ಒಬ್ಬರೇ ಹಾಗಾಗಿ ಅದು ಕೂಡ ಒಂದು ಫ್ಯಾಕ್ಟರ್ ಇವರು ಯಾರು ಗೆದ್ದಿರಲಿಲ್ಲ ಎರಡ್ ಸಲ ರೆಡ್ಡಿ ಸ್ಟ್ರಾಂಗ್ ಇದ್ರು ಕೂಡ ಸಿಪಿಎಂ ಇದ್ರು ಕೂಡ ಒಂದ್ಸಲ ಗೆದ್ದವರು ಒಂದ್ಸಲ ಆ ತರ ಇದೆ ಈ ಕಾನ್ಸ್ಟೆನ್ಸಿ ಫಸ್ಟ್ ಟೈಮ್ ಹಿಸ್ಟ್ರಿ ಸುಬಾರೆಡ್ಡಿ ಎರಡು ಸಲ ಬ್ಯಾಕ್ ಟು ಬ್ಯಾಕ್ ಗೆದ್ದವರು ಸೊ ಈಗ ಅವರು ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದೆ ಅನ್ನೋದು ಜನ ಅಭಿಪ್ರಾಯ ನೋಡಿದಾಗ ಜನ ಮಾತಾಡ್ತಿದ್ದಾರೆ ಸುಬ್ಬಾರೆಡ್ಡಿ ಅವರಿಗೆ ಬಾಗೇಪಲ್ಲಿ ನೆಗೆಟಿವ್ ಇದೆ ಹೌದು ಗ್ರೌಂಡ್ ರಿಪೋರ್ಟ್ ಪ್ರಕಾರ ಇದೆ ನೀವು ಸರತಿ ಸಾಲಿನಂತೆ ಅವ್ರು ಗೆಲ್ಲಾ ಗೆದ್ದವ್ರೆ ಮತ್ತೆ ಸರ್ ಇನ್ನು ಹೆವಿ ನೆಗೆಟಿವ್ ಇದೆ ಹೌದು ಸೊ ಇದೆಲ್ಲದರ ಪರಿಣಾಮ ಯಂಗ್ಸ್ಟರ್ ಇಲ್ಲಿ ಮಿಥುನ್ ರೆಡ್ಡಿ ಮಿಥುನ್ ರೆಡ್ಡಿ ಲಾಭ ಇಲ್ಲಿ ಈ ನಾಗರಾಜ್ ರೆಡ್ಡಿಗೆ ಟಿಕೆಟ್ ಬಲವಂತ ಮಾಡಿಸ್ಕೊಂಡಿರೋದು ಇವರು ಗಲಾಟೆ ಅನೌನ್ಸ್ ಹೌದು ರೆಡ್ಡಿ ಒಲ್ಲದ ಮನಸ್ಸಿಂದ ಬಿಜೆಪಿಗೆ ಹೋಗಿರೋದು ಹೌದು ಮೂರ್ ಮೂಲ ಇವೆಲ್ಲವೂ ಕೂಡ ಬಿಜೆಪಿಯ ಗೊಂದಲ ಕಾಂಗ್ರೆಸ್ ಗೊಂದಲ ಇವೆಲ್ಲ ನಡೀತಾ ಇದೆ ಬಟ್ ಬಿಜೆಪಿಗೆ ಏನ್ ಲೆಕ್ಕಾಚಾರ ಅಂದ್ರೆ ರಾಮಲಿಂಗಪ್ಪ ಹೇಳಿದ್ರು ನಾವು ಯಾರಿಗೆ ಟಿಕೆಟ್ ಯಾರು ಚುನಾವಣೆ ಮಾಡ್ತೀವಿ ಅಂತ ಬಟ್ ರಾಮಲಿಂಗಪ್ಪ ಮಾಡ್ತಾರೆ ಉರ್ಲೋ ಮಾಡಬೇಕಲ್ಲ ಅಂತ ಮುನ್ರಾಜ್ ಕೊಟ್ಟರು ಚುನಾವಣೆ ಮಾಡ್ತೀವಿ ಕನಪ್ರೆಡ್ಡಿ ಕೊಟ್ಟರು ಚುನಾವಣೆ ಮಾಡ್ತೀವಿ ನನಗ ಕೊಟ್ಟರು ಅವ್ರು ಚುನಾವಣೆ ಮಾಡ್ತಾರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಬರೀ ಮೀಡಿಯಾದವ್ರು ಸೃಷ್ಟಿವೆ ಅಲ್ಲ ಅಂತ ಅಂತಿದ್ರು ಏನ್ ಮಾಡ್ತಾರೆ ಗೊತ್ತಾಗತ್ತೆ ಬಟ್ ಕರ್ನಾಟಕ ಟಿವಿಯ ಫೆಬ್ರವರಿ ಸೇವೆ ಪ್ರಕಾರ ಏನಿದೆ ಟ್ರೆಂಡ್ ಬಾಗೇಪಲ್ಲಿ ಪಕ್ಷೇದ್ರ ಅಭ್ಯರ್ಥಿ ಮಿತಿನ್ ರೆಡ್ಡಿ ಸ್ವಲ್ಪ ಮುನ್ನಡೆ

ಐದು ಹ್ಯಾಂಗಲ್ ಅಲ್ಲಿ ಇದು ಫೈಟ್ ಆಗುತ್ತೆ ಐದು ಜನ ಪ್ರಬಲ ಸ್ಪರ್ಧಿಗಳು ಹಾಗಾಗಿ ಅವಕಾಶ ಬೇರೆ ಒಂದು ಬೈ ಫೈವ್ ಹೆಚ್ಚು ಕಮ್ಮಿ ಅವಕಾಶ ಈ ಕ್ಷೇತ್ರದಲ್ಲಿದೆ ಸೊ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯ ಪ್ರಕಾರ ಬಾಗೇಪಲ್ಲಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಮಿಥುನ್ ರೆಡ್ಡಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಟ್ ಇಲ್ಲಿ ಏನು ಅವಕಾಶ ಅಂದ್ರೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಹಾಗೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಮೇಲ್ನೋಟಕ್ಕೆ ಮೂವರು ಕಾಣ್ತಾ ಇದೆ ಬಿಜೆಪಿ ಕೂಡ ಒಗ್ಗಟ್ಟಾಗಿ ರಿಸಲ್ಟ್ ಮಾಡ್ಕೋಬಹುದು ರಾಮಲಿಂಗಪ್ಪ ಹೇಳತ್ತರ ಒಟ್ಟಾಗಿ ಹೋದ್ರೆ ಬಿಜೆಪಿ ಕೂಡ ಇಲ್ಲಿ ಗೆಲುವಿನ ಸಾಧ್ಯತೆ ಇದೆ ಇದೆ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ